ದೀಕ್ಷೆ ಒಂದು ಪ್ರತಿಷ್ಠಾಪನೆಯ ಪ್ರಕ್ರಿಯೆ, ಅದೊಂದು ಶಕ್ತಿಯ ಪ್ರಕ್ರಿಯೆ. ದೀಕ್ಷೆ ಒಂದು ರೀತಿ ಪ್ರಸರಣ, ಪ್ರಸರಣ ಇಲ್ಲದಿದ್ದರೆ ಪರಿವರ್ತನೆ ಇರಲ್ಲ. ಈ ನಿಟ್ಟಿನಲ್ಲಿ ರುದ್ರಾಕ್ಷ ದೀಕ್ಷೆ ನೀಡುತ್ತಿದ್ದೀವಿ. ಇದೊಂದು ರೀತಿ ದೀಕ್ಷೆ, ನೀವು ಶಿವನ ಆನಂದ ಬಾಷ್ಪದಲ್ಲಿ ನೆನೆಯಲಿ ಅಂತ. ಯೋಗ ಪರಂಪರೆಯಲ್ಲಿ ಒಂದು ವರ್ಷನ ಈ ರೀತಿ ವಿಭಾಗಿಸಿದ್ದಾರೆ, ದಕ್ಷಿಣಾಯಣದಿಂದ ಉತ್ತರಾಯಣದವರೆಗೆ ಸಾಧನಪಾದ, ಉತ್ತರಾಯಣದ ನಂತರ ಕೈವಲ್ಯಪಾದ. ಇದರರ್ಥ ಸಾಧನಪಾದ ನಮ್ಮ ಮೇಲೆ ಕೆಲಸ ಮಾಡಿಕೊಳ್ಳೋ ಸಮಯ, ಕೈವಲ್ಯಪಾದ ಅನ್ನೋದು ಸಾಕ್ಷಾತ್ಕಾರ ಅಥವಾ ನಾವು ಮಾಡಿದ ಸಾಧನದ ಫಲನ ಪಡೆಯೋ ಸಮಯ. ಹಾಗಾಗಿ ಇದು ಸಾಕ್ಷಾತ್ಕಾರದ ಸಮಯ, ಅರಳೋ ಸಮಯ. ಈ ಸಮಯದಲ್ಲಿ ನಿಧಾನವಾಗಿ ಸೂರ್ಯ ಒಂದು ರೀತಿಯಲ್ಲಿ ಸಾಗಿ ಉನ್ನತ ಸಾಧ್ಯತೆಗಳೆಡೆಗೆ ಹೋಗೋಕ್ಕೆ ನಮಗೆ ನೆರವಾಗುತ್ತಾನೆ. ಯಾಕಂದರೆ ಉತ್ತರಾಯಣದಿಂದ ದಕ್ಷಿಣಾಯಣದವರೆಗೆ ಉತ್ತರಾರ್ಧಗೋಳಕ್ಕೆ ಸಂಬಂಧಪಟ್ಟಂತೆ ಸೂರ್ಯ ಎಲ್ಲಿರ್ತಾನೆ ಅನ್ನೋದು ಉತ್ತರಾರ್ಧಗೋಳದಲ್ಲಿರೋ ಜನರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಇದು ಮುಖ್ಯವಾದ ಸಮಯ, ಯಾಕೆ ಅಂದರೆ ಸುಗ್ಗಿಯ ಸಮಯ. ಇನ್ ಇಂಡಿಯಾ ಈವನ್ ಫಿಸಿಕಲಿ ದಿಸ್ ಇಸ್ ಹಾರ್ವೆಸ್ಟ್ ಟೈಮ್. ನಮ್ಮ ದೇಶದಲ್ಲಿ ಕೂಡ ಇದು ಸುಗ್ಗಿಯ ಸಮಯ. ನಾವು ಇಲ್ಲಿ ಸಂಕ್ರಾಂತಿ ಅಥವಾ ತಮಿಳ್ನಾಡಿನಲ್ಲಿ ಪೊಂಗಲ್ ಅಂತ ಯಾವುದನ್ನು ಕರಿತೀವಿ, ಅದು ಮೂಲಭೂತವಾಗಿ ಸುಗ್ಗಿಯ ಹಬ್ಬಗಳು. ಇದು ರೈತರ ಹಬ್ಬ ಅಥವಾ ಸುಗ್ಗಿಯ ಹಬ್ಬ, ಮುಖ್ಯವಾಗಿ ಫಸಲಿನ ಬಗ್ಗೆ ಆಗಿದೆ. ಯೋಗಿಗೆ ಕೂಡ ಇದು ಸುಗ್ಗಿಯ ಸಮಯ. ನಿಮ್ಮೊಳಗೆ ಏನು ಕೆಲಸ ಮಾಡ್ತಿದ್ದೀರಿ ಅದರಿಂದ ನಿಮಗೇನು ಬೇಕೋ ಅದನ್ನು ಪಡೆಯೋ ಸಮಯ. ಯಾಕೆ ಅಂದರೆ ಫಲ ಒಂದೇ ಸಲಕ್ಕೆ ಸಿಗೋದಲ್ಲ, ನೀವು ನಿಧಾನವಾಗಿ ಕಲೆ ಹಾಕಬೇಕು. ಸ್ವಲ್ಪ ಸಮಯದ ನಂತರ ನಿಮ್ಮನ್ನು ನೋಡಿಕೊಂಡ್ರೆ 5 ಅಥವಾ 10 ವರ್ಷಗಳ ಹಿಂದೆ ಹೇಗಿದ್ರಿ ಅನ್ನೋ ಗುರುತು ಸಿಗಲ್ಲ. ಅಷ್ಟೊಂದು ಸಂಪತ್ತನ್ನು ನಿಮ್ಮೊಳಗೆ ಕಲೆ ಹಾಕಿರ್ತೀರಿ. ಈ ನಿಟ್ಟಿನಲ್ಲಿ ರುದ್ರಾಕ್ಷ ದೀಕ್ಷೆ ನೀಡ್ತಿದ್ದೀವಿ. ರುದ್ರಾಕ್ಷನ ಒಂದು ವಸ್ತುವನ್ನಾಗಿ ಕೊಡ್ತಿಲ್ಲ, ದೀಕ್ಷೆಯಾಗಿ ಕೊಡ್ತಾ ಇದ್ದೀವಿ. ಇದೊಂದು ರೀತಿಯ ದೀಕ್ಷೆ, ನೀವು ಶಿವನ ಆನಂದ ಬಾಷ್ಪದಲ್ಲಿ ನೆನೆಯಲಿ ಅಂತ. ದೀಕ್ಷೆ ಸೂಚನೆಗಳ ಕಂತೆಯಲ್ಲ, ಶಬ್ದಗಳ ಕಂತೆಯೂ ಅಲ್ಲ. ದೀಕ್ಷೆ ಒಂದು ಪ್ರತಿಷ್ಠಾಪನೆಯ ಪ್ರಕ್ರಿಯೆ, ಅದು ಒಂದು ಶಕ್ತಿಯ ಪ್ರಕ್ರಿಯೆ. ದೀಕ್ಷೆ ಒಂದು ರೀತಿ ಪ್ರಸರಣ, ಪ್ರಸರಣ ಇಲ್ಲದಿದ್ದರೆ ಪರಿವರ್ತನೆ ಇರೋಲ್ಲ. ದೀಕ್ಷೆ ಒಂದು ನೇರವಾದ ಪ್ರಸಾರ, ಅದು ಆ ರೀತಿಯೇ ಆಗುತ್ತೆ ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿ ಇರುತ್ತೆ.